ವೀಕ್ಷಕರೇ ಪೋಷಕ ನಟ ಸತ್ಯಜಿತ್ ವಿರುದ್ಧ ದೂರು ದಾಖಲಾಗಿದೆ ಅಂತ ಒಂದು ಮಾಹಿತಿ ನಮಗೆ ಅಪ್ಡೇಟ್ ಆಗ್ತಾ ಇದೆ ಮಗಳಿಂದಲೇ ಸತ್ಯಜಿತ್ ವಿರುದ್ಧ ಈ ಸಂದರ್ಭದಲ್ಲಿ ದೂರು ದಾಖಲಾಗಿರತಕ್ಕಂತ ಬಾಣಸವಾಡಿ ಠಾಣೆಗೆ ಸತ್ಯಜಿತ್ ಮಗಳು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸ್ವಂತ ತಂದೆಯ ಮೇಲೆಯೇ ಮಗಳು ದೂರನ್ನ ದಾಖಲು ಮಾಡಿರತಕ್ಕಂತ ಯಾವ ಕಾರಣಕ್ಕಾಗಿ ರೀಸನ್ ಏನು ಸ್ವಂತ ತಂದೆಯ ಮೇಲೆಯೇ ಮಗಳು ದೂರನ್ನ ಕೊಡ್ತಾರೆ ಅನ್ನೋದಾದ್ರೆ ಅಂತದೇನ್ ನಡೆಯಿತು ತಂದೆ ಮಗಳ ಮಧ್ಯೆ ಎಸ್ ಹಣ ಕೊಡುವಂತ ಅಪ್ಪ ಅಣ್ಣ ನನ್ನ ಮೇಲೆ ಹಲ್ಲೆ ಮಾಡುತ್ತಾರೆ ದುಡ್ಡು ಕೊಡುವಂತ ನನ್ನ ಮೇಲೆ ಅಪ್ಪ ಅಣ್ಣ ಇಬ್ಬರು ಸಹ ಹಲ್ಲೆ ಮಾಡುತ್ತಾರೆ ದಿನನಿತ್ಯವೂ ಇಬ್ಬರು ನನ್ನನ್ನ ಬೈತಾರೆ ಮನೆಯವರೆಲ್ಲರನ್ನ ಕರೆಸಿ ಬುದ್ಧಿ ಹೇಳಿ ಅಂತ ಪೊಲೀಸರು ಈ ಸಂದರ್ಭದಲ್ಲಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ಗಲಾಟೆ ಮಾಡದಂತೆ ವಾರ್ನ್ ಮಾಡಿ ಪೊಲೀಸರು ಕಳುಹಿಸಿದ್ದಾರೆ 15 ದಿನದ ಹಿಂದೆ ಬಾಣಸವಾಡಿ ಠಾಣೆಗೆ ಈ ರೀತಿಯಾಗಿ ದೂರನ್ನ ನೀಡಲಾಗಿತ್ತು ಸೋ ಇದಕ್ಕೆ ಸಂಬಂಧಪಟ್ಟಂತೆ ತಂದೆ ಜೊತೆಗೆ ಅಣ್ಣನನ್ನ ಕರೆಸಿ ಪೊಲೀಸರು ವಾರ್ನ್ ಮಾಡಿ ಅಂದ್ರೆ ಬುದ್ಧಿ ಹೇಳಿ ಕಳಿಸಿದ್ದಾರೆ ಹಣ ಕೊಡುವಂತ ಹಲ್ಲೆ ಮಾಡುತ್ತಾರಂತೆ ಬೈತಾರಂತೆ ಇದು ಸ್ವತಃ ಹಿರಿಯ ನಟ ಸತ್ಯಜಿತ್ ಅವರ ಮಗಳೇ ಕೊಟ್ಟಿರತಕ್ಕಂತ ಕಂಪ್ಲೇಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಸತ್ಯಜಿತ್ ಅವರು ಏನ್ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಸಾಜಕ್ಕೆ ಕಾಡ್ತಾ ಇರತಕ್ಕಂತದ್ದು ಅಂತದ್ದು ಏನಾಯಿತು ಅಂತ ಈ ಒಂದು ವಿಚಾರದಲ್ಲಿ ಎಷ್ಟು ಸತ್ಯಾಂಶವಿದೆ ನಿಜಕ್ಕೂ ಸತ್ಯಜಿತ್ ಅವರ ಮಗಳು ಕೊಟ್ಟಿರತಕ್ಕಂತ ಕಂಪ್ಲೇಂಟ್ ಅಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಇದರ ಬಗ್ಗೆ ಪೊಲೀಸರು ತನಿಖೆನ ಮಾಡ್ತಾರೆ ಅದು ಬೇರೆ ವಿಚಾರ ಆದರೆ ಇಬ್ಬರನ್ನ ಕರೆಸಿ ಅಪ್ಪ ಅಣ್ಣ ಇಬ್ಬರು ಸಹ ತಮಗೆ ಹಲ್ಲೆ ಮಾಡಿದ್ದಾರೆ ಬೈತಾರೆ ಅನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಸತ್ಯಜಿತ್ ಮಗಳು ಪ್ರಸ್ತಾಪ ಮಾಡಿದ್ದಾರೆ ಕಂಪ್ಲೇಂಟ್ನಲ್ಲಿ ತಾವು ಕರೆಸಿ ಬುದ್ಧಿ ಹೇಳಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ರು ಅದರಂತೆ ಅವರನ್ನು ಪೊಲೀಸರು ಕರೆಸಿ ಬುದ್ಧಿ ಹೇಳಿದ್ದಾರೆ ಬಾಣಸವಾಡಿ ಠಾಣೆಯಲ್ಲಿ ಇವರು ದೂರನ್ನು ಕೊಟ್ಟಿದ್ದರು 15 ದಿನಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಇದು ವೀಕ್ಷಕರು ನಮಗೆಲ್ಲರಿಗೂ ಸಹ ಗೊತ್ತಿದೆ ಸತ್ಯಜಿತ್ ಅವರು ಪೋಷಕ ನಟರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥವರು ಕಾಮಿಡಿಯನ್ನಾಗಿ ನಟಿಸಿದ್ದಾರೆ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ ಪೋಷಕ ಪಾತ್ರದಲ್ಲಿಯೂ ಸಹ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಟಿಸಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ ಇತ್ತೀಚೆಗೆ ಅವರ ಆರೋಗ್ಯವೂ ಸಹ ಕೈಕೊಟ್ಟಿತ್ತು ಅವರು ಆಸ್ಪತ್ರೆಗೂ ಸಹ ಸೇರಿದ್ರು ಇದಾದ ನಂತರ ಮತ್ತೆ ಈಗ ಸತ್ಯಜಿತ್ ಅವರು ಸುದ್ದಿ ಆಗ್ತಾ ಇದ್ರೆ ಅದು ಅವರ ಮಗಳು ಇವರ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಅವರ ಮಗಳೇನಿದ್ದಾರೆ ಅವರ ಭಾವಚಿತ್ರವನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸತ್ಯಜಿತ್ ಅವರ ಪುತ್ರಿಯ ಭಾವಚಿತ್ರ ಬಹುಶಃ ತಾವು ಹೆಸರೇನಿದೆಯಲ್ಲ ಸತ್ಯಜಿತ್ ಅವರ ಮಗಳಿನ ಹೆಸರನ್ನ ಈ ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಈ ಒಂದು ಆ ಹೆಸರನ್ನ ತಾವು ಈ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಮಾಡಿ ಇಟ್ಕೊಳ್ಳಿ ವೀಕ್ಷಕರು ಮಾಡ್ದ ಅಲ್ಲಿ ಯಾಕೆ ಕೊಡಬೇಕು ಅವ್ರಿಗೆ ಯಾಕೆ ಇದು ಮಾಡಬೇಕು ಇಬ್ಬರು ಗಂಡಮಕ್ಕಳಿದ್ದಾರೆ ಅವ್ರು ಪಾಪ ಆ ಹುಡುಗರಿಗೆ ಬಿಟ್ಟು ಇದ್ದು ಮನೆಯನ್ನ ಮಾರ್ಕೊಂಡು ನಾನು ಇವಳಿಗೆ ಸಪೋರ್ಟ್ ಆ ಹುಡುಗರಿಗೆ ಇವತ್ತು ಏನೂ ಇಲ್ಲ ಸುಜುಕಿ ಬೊಲೋನು ಅದು ಅವಳ ಹೆಸರು ಮೇಲೆ ಕ್ರೆಡಿಟ್ ಕಾರ್ಡ್ ಲೋನು ಅದು ಅವಳ ಹೆಸರು ಮೇಲೆ ಪರ್ಸ್ನಲ್ ಲೋನು ಅದು ಅವಳ ಹೆಸರು ಮೇಲೆ ಏನಮ್ಮ ಆಮೇಲೆ ಸೈಟ್ ಈಗ ತಗೊಂಡಿದ್ದಾನಂತೆ ನನಗೆ ಮನೆ ಕೊಡ್ಸೋಡ್ಬಿಟ್ಟು ಅವಳು ಸೈಟ್ ತಗೊಂಡಿದ್ದಾಳೆ ಅದು ಅವಳ ಹೆಸರು ಮೇಲೆ ಈ ಗೋಡೆ ಅಷ್ಟು ಅಗಲ ಒಂದು ಟಿ ವಿ ತಗೊಂಡು 1.5 ಲಕ್ಷ ರೂಪಾಯಿ ಅಂತದ್ದು ಮನೆಗೊಂದು ನಾಯಿ ಸಾಕಿದ್ದಾನೆ ಆ ನಾಯಿ ಖರ್ಚು ಒಂದು ತಿಂಗಳಿಗೆ 32,000 ರೂಪಾಯಿ ತಿಂತದಂತೆ ಅದು ಅದು ಏನು ಅದು ಅಂತದ್ದು ಒಂಥರ ಇದೆ ಒಬ್ಬ ತಂದೆ ಹೆತ್ತ ತಂದೆ ಹೆತ್ತ ತಾಯಿಗಿಂತನೂ ಜಾಸ್ತಿ ಆ ನಾಯಿ ಆಗೋಯ್ತು ಅವನ ಕಡೆಗೆ ಅವನ ಆಗೋದ ಇಡೀ ಜೀವನ ಅವನು ಪಡೆದಿರೋ ದುಃಖದ ಆ ಒಂದು ಪೇಮೆಂಟ್ನ ಇದನ್ನು ಒಂದು ಕೂಡಿಸಿ ನಿನಗೊಂದು ಸ್ಥಾನಕ್ಕೆ ತೊಗೊಂಬಂದು ನಿಂತಾಗ ಕಿಂಗ್ ನೀನ ನಾನ ಶುರುವಾಯಿತು ಇವನು ಕೆಲಸ ಅವಳು ಪೇಮೆಂಟು ಅಲ್ಲಿ ಬರೋಕ್ಕೆ ಶುರುವಾಯಿತು ಇವನು ಈ ಕಡೆ ಮೆಲ್ಲಗೆ ಟ್ಯೂನ್ ಮಾಡೋಕ್ಕೆ ಶುರು ಮಾಡ್ದ ಅಲ್ಲಿ ಯಾಕೆ ಕೊಡಬೇಕು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪೋನೆಂಟ್ ಅಭಿಷೇಕ್ ಕೊಡ್ತಾರೆ ಅಭಿಷೇಕ್ ಈಗ ಸತ್ಯಜಿತ್ ಅವರು ಕೆಲ ದಿನಗಳ ಹಿಂದೆ ಹಾಸ್ಪಿಟಲೈಸ್ ಆಗಿದ್ರು ಅಂದರೆ ಅವರು ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ದಾಖಲಾಗಿದ್ರು ಅದು ಗೊತ್ತಿರತಕ್ಕಂಥ ವಿಚಾರ ಜೊತೆಗೆ ಅವರ ಮಗಳೇನಿದ್ದಾರೆ ಅವರು ಸಹ ಅವ್ರ ಲೈಫಲ್ಲಿ ಏನು ನಡೀತು ಅನ್ನುವಂಥದ್ದು ಸಹ ಬಹುಶಃ ಪ್ರೇಕ್ಷಕರಿಗೆ ಅಥವಾ ವೀಕ್ಷಕರಿಗೆ ಗೊತ್ತಿರಬಹುದು ಈಗ ಮತ್ತೆ ಸತ್ಯಜಿತ್ ಅವರು ಸುದ್ದಿಯಾಗಿದ್ದರೆ ಅದು ಸ್ವತಃ ಅವರ ಮಗಳೇ ಕೊಟ್ಟಿರ್ತಕ್ಕಂಥ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಏನಾಯಿತು ಆ್ಯಕ್ಚುಲಿ ಅಂತ ಅಭಿಷೇಕ್
ಶಿವಶಂಕರ್ ಈಗಾಗಲೇ ಏನು ಸತ್ಯಜಿತ್ ಮತ್ತೆ ಅವರ ಫ್ಯಾಮಿಲಿ ಏನಿದೆ ಸಾಕಷ್ಟು ದಿನಗಳಿಂದಲೂ ಕೂಡ ಅವರಿಬ್ಬರ ನಡುವೆ ಮಗಳು ಅಳಿಯ ಮತ್ತೆ ಸತ್ಯಜಿತ್ ಈ ಮೂರು ಜನ ನಡುವೆ ಸಾಕಷ್ಟು ಇದು ಕೂಡ ಇತ್ತು, ಅಂದರೆ ಸಮಸ್ಯೆಗಳು ಕೂಡ ಕಂಡು ಬಂತು. ಇಬ್ಬರ ಆಸ್ತಿ ವಿಚಾರಕ್ಕಾಗಿ ಆಗಿರ್ಬಹುದು ಮತ್ತೆ ಕೆಲವೊಂದು ಕೌಟುಂಬಿಕ ಕಲಹ ಏನಿದೆ ಅದೆಲ್ಲವೂ ಕೂಡ ಈ ಒಂದು ಘಟನೆಯಲ್ಲಿ, ಅಂದ್ರೆ ಇವರು ಈ ಹಿಂದೆಯಿಂದಲೂ ಕೂಡ ನಡೀತಾನೆ ಬರ್ತಾ ಇತ್ತು. ಈಗ ಈ ಹಿನ್ನೆಲೆಯಲ್ಲಿ ಸದ್ಯ ಏನ್ ಅವರನ್ನ ಪುತ್ರಿ ಮತ್ತೆ ಅಳಿಯ ಏನಿದ್ರೆ ಇಬ್ಬರು ಕೂಡ ಬಾಣಸ್ವಾಡಿ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಒಂದು ಎನ್ ಸಿ ಆರ್ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಎನ್ ಸಿ ಆರ್ ನಲ್ಲಿ ಈ ರೀತಿಯಾಗಿ ಅಂದ್ರೆ ಹಣವನ್ನ ಕೊಡುವಂತಹ ಒಂದು ಒತ್ತಾಯವನ್ನ ಮಾಡ್ತಾರೆ ಸತ್ಯಜಿತ್ ಅವರು. ಮತ್ತೆ ಸಾಕಷ್ಟು ಒಂದು ವಾಚ್ಯ ಶಬ್ದಗಳಿಂದಲೂ ಕೂಡ ನಿಲ್ಲಿಸ್ತಾರೆ, ಕಿರುಕುಳವನ್ನು ಕೂಡ ಕೊಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನ ಆ ಒಂದು ಎನ್ ಸಿ ಆರ್ ನಲ್ಲಿ ದಾಖಲಿಸಿರುವಂತದ್ದು. ಹೀಗಾಗಿ ಸದ್ಯ ಈ ಹಿನ್ನೆಲೆಯಲ್ಲಿ ಬಾಣಸ್ವಾಡಿ ಪೊಲೀಸರು ಕೂಡ ಎರಡು ಅಂದ್ರೆ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕರೆಸಿ ಒಂದು ಅವರ ನಡುವೆ ಒಂದು ಸಂಧಾನ ಮಾಡುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡಿದ್ರು. ಅದೇ ರೀತಿಯಾಗಿ ಮತ್ತೊಮ್ಮೆ ಈ ರೀತಿಯಾದಂತಹ ಕೃತ್ಯಗಳು ನಡೆಯದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನು ಕೂಡ ಈಗಾಗಲೇ ಬಾಣಸ್ವಾಡಿ ಪೊಲೀಸರು ಸತ್ಯಜಿತ್ ಮತ್ತೆ ಅವರ ಕುಟುಂಬ ಏನಿದೆ ಅಂದ್ರೆ ಯಾರು ದೂರನ್ನು ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ಒಂದು ವಾರ್ನ್ ಅನ್ನ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ಈ ಒಂದು ಕುಟುಂಬ ಸರಿ ಹೋಗಬಹುದಾ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಂಡು ಬರ್ತಾ ಇದೆ. ಈಗಾಗಲೇ 15 ದಿನಗಳ ಹಿಂದೆ ಈ ಒಂದು ಕೇಸ್ ಕೂಡ ಅಂದ್ರೆ ಎನ್ ಸಿ ಆರ್ ಕೂಡ ರಿಜಿಸ್ಟರ್ ಆಗಿತ್ತು. ಆ ಎನ್ ಸಿ ಆರ್ ರಿಜಿಸ್ಟರ್ ಆದ ಬಳಿಕ ಅವರನ್ನ ಸಂಧಾನ ಮಾಡುವಂತಹ ಮುಖಾಂತರ ಆ ಕೇಸ್ ಅನ್ನು ಕೂಡ ಕ್ಲೋಸ್ ಮಾಡಲಾಗಿತ್ತು. ಆದ್ರೆ ಈ ಒಂದು ಅವರಿಬ್ಬರ ಅಂದ್ರೆ ಆ ಒಂದು ಕುಟುಂಬದ ಕಿರುಕ್ ಏನಿದೆ ಇದು ನಿನ್ನೆ ಮೊನ್ನೆದಲ್ಲ, ಇಂದು ನಿನ್ನೆದಲ್ಲ. ಹೀಗಾಗಿ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಅವರು ಸತ್ಯಜಿತ್ ಅವರು ನನ್ನ ಮಗಳು ನನಗೆ ಮೋಸವನ್ನ ಮಾಡಿದ್ರು ಮತ್ತೆ ಕಷ್ಟ ಕಾಲದಲ್ಲಿ ನಾನು ಅನಾರೋಗ್ಯ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಸಹಾಯವನ್ನ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನ ಪದೇ ಪದೇ ಮಾಡ್ಕೊಂಡು ಬರ್ತಾ ಇತ್ತು. ಇದೆಲ್ಲವನ್ನು ಕೂಡ ಅವರ ಕುಟುಂಬದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಸೇರಿ ಎಲ್ಲ ಒಂದು ಸಂಧಾನ ಮಾಡುವಂತಹ ಮುಖಾಂತರ ಒಂದು ಮಾತುಕತೆ ನಡೆಸುವಂತಹ ಮುಖಾಂತರ ಎಲ್ಲವನ್ನು ಕೂಡ ಪರಿಹರಿಸಿಕೊಳ್ಳುವಂತಹ ಒಂದು ಕೆಲಸಗಳಾಗಬೇಕಾಗಿತ್ತು. ಆದ್ರೆ ಸತ್ಯಜಿತ್ ಅವರು ಕೂಡ ಕೆಲವೊಂದು ಬಾರಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಒಂದು ಕುಟುಂಬದ ವಿಚಾರವನ್ನ ಪಬ್ಲಿಕ್ ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಡುವಂತಹ ಒಂದು ಇಂಟರ್ವ್ಯೂಗಳಲ್ಲಿ ಅಲ್ಲಿ ಅವರೊಂದು ಹೇಳಿಕೆಯನ್ನ ಕೊಟ್ಟಂತಹ ಪಕ್ಷದಲ್ಲಿ ಅವರ ಫ್ಯಾಮಿಲಿಯಲ್ಲೇ ಸಾಕಷ್ಟು ಒಂದು ಬಿರುಕು ಬರುವಂತಹ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಎರಡು ಒಂದು ಏನ ಅವರ ಜೊತೆ ಒಂದು ಕಾಂಪ್ರಮೈಸ್ ಆಗೋಣ ಅನ್ನುವಂತಹ ಒಂದು ಮನಸ್ಥಿತಿ ಇದ್ರೂ ಕೂಡ ಇಂಥ ಇಂಥ ಹೇಳಿಕೆಗಳು ಅಂದ್ರೆ ಸತ್ಯಜಿತ್ ಅವರು ಪಬ್ಲಿಕ್ ಆಗಿ ಅವರ ಮಗಳ ಬಗ್ಗೆ ಹೇಳುವಂತಹ ಒಂದು ಯಾವ ಕೆಲಸವನ್ನ ಯಾವಾಗ ಮಾಡ್ತಾರೆ ಆಗ ಸಹಜವಾಗಿ ಅವರ ಕುಟುಂಬದವರಿಗೂ ಕೂಡ ಒಂದು ಇದಂತ ಬರುತ್ತೆ. ಅಂದ್ರೆ ತಂದೆಯ ವಿರುದ್ಧವೇ ಒಂದು ದ್ವೇಷವನ್ನು ಹುಟ್ಟೋದಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಪದೇ ಪದೇ ಸತ್ಯಜಿತ್ ಅವರು ಕೂಡ ಈ ರೀತಿಯಾಗಿ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದಾರೆ. ಹಾಗಂತ ಹೇಳಿ ಸತ್ಯಜಿತ್ ಅವರ ಒಂದೇ ಅಂದ್ರೆ ಅವರೇ ತಪ್ಪಿತಸ್ಥರು ಅಂತ ಇಲ್ಲಿ ಯಾವ್ದು ಕೂಡ ಹೇಳೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಎಲ್ಲರೂ ಅಲ್ಲಿ ತಪ್ಪಿತಸ್ಥರು ಕೂಡ ಹೌದು, ಎಲ್ಲರೂ ಒಳ್ಳೆಯವರು ಕೂಡ ಹೌದು. ಯಾಕಂದ್ರೆ ಫ್ಯಾಮಿಲಿ ಇರುವಂತಹ ಮ್ಯಾಟರ್ಗಳನ್ನ ಫ್ಯಾಮಿಲಿ ಅವರೇ ಕೂತು ಅದನ್ನ ಇದ್ ಮಾಡ್ಬೇಕು. ಹೀಗಾಗಿ ಅದೆಲ್ಲವನ್ನು ದಾಟಿ ಒಂದು ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದ್ದಾರೆ. ಆ ಮೆಟ್ ಅಲ್ಲಿ ಆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಅಂದ್ರೆ ಕ್ರಮವನ್ನ ಜರುಗಿಸಲೇಬೇಕು ಅನ್ನುವಂತಹ ಒಂದು ಪಟ್ಟನ್ನ ಹಿಡಿದಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಏನು ಆರೋಪ ಮತ್ತೆ ಪ್ರತ್ಯಾರೋಪ ಮಾತ್ರ ಇರುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆ ಒಂದು ಎನ್ ಸಿ ಆರ್ ಮಾತ್ರ ಈಗ ದಾಖಲನ್ನ ಮಾಡಲಾಗಿರುವಂತದ್ದು. ಹೀಗಾಗಿ ಎನ್ ಸಿ ಆರ್ ನಲ್ಲಿ ಎನ್ ಸಿ ಆರ್ ಆದ ಬಳಿಕ ಅವರನ್ನ ಕರೆದು ಅಂದ್ರೆ ಎರಡೂ ಪಾರ್ಟಿಗಳನ್ನ ಕರೆದು ಮಾತುಕತೆಗಳನ್ನ ಮಾಡುವಂತಹ ಮುಖಾಂತರ ಅವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಆಪ್ಷನ್ ಗಳನ್ನು ಕೂಡ ಪೊಲೀಸರು ಕೊಡ್ತಾರೆ. ಯಾವಾಗ ಅಕಸ್ಮಾತ್ ಅವರೇನಾದ್ರು ಒಪ್ಪಿದ್ರೆ ಆ ಕಂಪ್ಲೇಂಟ್ ಅನ್ನ ಅಂದ್ರೆ ಎನ್ ಸಿ ಆರ್ ನ ಕ್ಲೋಸ್ ಮಾಡಲಾಗತ್ತೆ. ಅಕಸ್ಮಾತ್ ಏನಾದ್ರೂ ಈ ರೀತಿಯಾಗಿ ಇಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ಅನ್ನುವಂತಹ ಒಂದು ಪಟ್ಟು ಹಿಡಿದಂತಹ ಪಕ್ಷದಲ್ಲಿ ಆ ಒಂದು ಎನ್ ಸಿ ಆರ್ ಅನ್ನ ಎಫ್ ಐ ಆರ್ ಗೆ ಬದಲಾವಣೆ ಮಾಡುವಂತಹ ಒಂದು ಸ್ಟಫ್ ಏನಾದ್ರೂ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನ ಅದನ್ನ ಎಫ್ ಐ ಆರ್ ಗಳನ್ನ ಮಾಡಲಾಗುತ್ತೆ. ಹೀಗಾಗಿ ಸದ್ಯ ಅವರಿಬ್ಬರನ್ನು ಕೂಡ ಮನವೊಲಿಸುವಂತಹ ಒಂದು ಕೆಲಸಗಳನ್ನ ಮಾಡಿ ಯಶಸ್ವಿಯಾಗಿ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಎಫ್ ಐ ಆರ್ ಅನ್ನ ದಾಖಲಿಸೋದಕ್ಕೆ ಪಟ್ಟು ಹಿಡಿದಿಲ್ಲ. ಸದ್ಯ ಅವರಿಗೆ ಒಂದು ಬುದ್ಧಿ ಮಾತನ್ನ ಹೇಳಿ ಅನ್ನುವಂತಹ ವಿಚಾರವನ್ನು ಕೂಡ ಅಳಿಯ ಮತ್ತೆ ಮಗಳು ಏನಿದ್ದಾರೆ ಅವರಿಬ್ರು ಒಂದು ಪೊಲೀಸರಲ್ಲಿ ಮನವಿ ಮಾಡಿದ್ರು. ಅದೇ ರೀತಿಯಾಗಿ ಪೊಲೀಸರು ಕೂಡ ಸತ್ಯಜಿತ್ ಅವರನ್ನ ಕರೆಸಿ ಒಂದು ಮಾತುಕತೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ.
ಹೀಗಾಗಿ ಅವರ ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನಿದೆ ಆ ಫ್ಯಾಮಿಲಿ ಪ್ರಾಬ್ಲಮ್ಗಳು ಅವರವರಲ್ಲೇ ಒಂದು ಸಾರ್ಟ್ ಔಟ್ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಅವರ ಮಗಳು ಮತ್ತೆ ಅಳಿಯ ಏನಿದ್ದಾರೆ ಅಂದ್ರೆ ವಯಸ್ಸಾದಂತಹ ಹಿರಿಯ ಕಲಾವಿದ ಆದಂತಹ ಈ ವ್ಯಕ್ತಿಯನ್ನು ಕೂಡ ಅವರು ಸರಿಯಾಗಿ ಒಂದು ನೋಡಿಕೊಳ್ಳುವಂತಹ ಮುಖಾಂತರ ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ನೋವು ಆಗದ ರೀತಿಯಲ್ಲಿ ಅವರನ್ನ ಪೋಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅವರು ಕೂಡ ಮುಂದಾಗಬೇಕಾಗಿದೆ. ಯಾಕಂದ್ರೆ ಇಲ್ಲಿಯವರೆಗೂ ಅವರು ಮಕ್ಕಳನ್ನ ಹೆತ್ತವರಾಗಿರುವಂತಹ ಕಾರಣದಿಂದಾಗಿ ಅವರನ್ನು ಕೂಡ ದಾರಿಯಲ್ಲಿ ಬಿಡೋದಕ್ಕಾಗೋದಿಲ್ಲ. ಸಾಕಷ್ಟು ಚಿಕ್ಕ ವಯಸ್ಸಿಂದಲೂ ಕೂಡ ಮಕ್ಕಳನ್ನ ಸಾಕಿ ಎತ್ತಿ ಬೆಳೆಸಿ ಇದ್ ಮಾಡಿರ್ತಾರೆ, ಅವ್ರಿಗೊಂದು ಒಳ್ಳೆ ಜೀವನವನ್ನು ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಮಗಳು ಆಗಿರಬಹುದು ಮಗಳು ತಂದೆಯನ್ನ ಚಂದೆ ಒಂದು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರ ತಂದೆಯ ವಿರುದ್ಧವೇ ಹೋಗಿ ದೂರು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬಾರದು ಅನ್ನುವಂಥದ್ದು ಪೊಲೀಸರ ಒಂದು ಇದಾಗಿದೆ, ಮನವಿ ಆಗಿರುವಂಥದ್ದು.